ತಾವು ಚುನಾವಣಾ ಪ್ರಚಾರಿದ್ದು ಅನ್ನೋದು ಗೊತ್ತಿದ್ದೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ, ಅದು ನನಗೆ ಭಾಳ ಸಂತೋಷ ಹಾಗೂ ಅಭಿಮಾನವನ್ನು ತಂದಿದೆ. ನಾನು ಮಾಂತೇಶ್ ಬಿರಾದರ್ ಅವ್ರನ್ನ ಮನಸ್ಸಿನಾಗ ಬೈಕೊಂತ ಇದ್ದೆ. ನಾನು ಈ ಭಾಳ ಕಲಿತವರು ಭಾಳ ತಿಳಿದವರು ಇವರು ನಮ್ಮ ಕಾಂಗ್ರೆಸ್ ಸಭಾಕ್ಕೆ ಹೋಗೋದಿಲ್ಲ ಬರೋದಿಲ್ಲ ಅಂತಿರ್ತಾರೆ, ಅದಕ್ಕೆ ಇವರಷ್ಟೇ ಯಾಕೆ ಇಂಟೆಲೆಕ್ಚುವಲ್ಸನ್ನು ಕರೆದರು, ನಮ್ಮ ಗೃಹಲಕ್ಷ್ಮಿ ಬೆನಿಫಿಷರೀಸನ್ನು ಕರೆದಿದ್ರೆ ಈ ಹಾಲ್ನಾಗ ನಿಮಗೆ ಯಾರಿಗೂ ಜಾಗ ಸಿಗ್ತಿರಲಿಲ್ಲ ಅಂತ ಮನಸ್ಸಿನಾಗ ಅಂದ್ಕೋತಿದ್ದೆ ನಾನು. ಆದರೆ ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದ್ರಿ, ಅದಕ್ಕಾಗಿ ನನ್ನ ಕೃತಜ್ಞತೆಗಳು. ಎಲ್ಲಿಂದ ಪ್ರಾರಂಭ ಮಾಡಬೇಕು ನನಗೆ ಗೊತ್ತಿಲ್ಲ. ನಾನು ಪ್ರಜ್ಞಾವಂತರ ಇಂಥ ಹಲವು ಸಮಾರಂಭಗಳನ್ನು ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದೇನೆ, ಸಂವಾದವನ್ನು ಮಾಡಿದ್ದೇನೆ, ನನ್ನ ಅಭಿಪ್ರಾಯವನ್ನು ತಿಳಿಸಲು ಪ್ರಯತ್ನ ಮಾಡಿದ್ದೇನೆ, ಅವರಿಂದ ಸಾಕಷ್ಟು ಕಲಿತ್ಕೊಂಡಿದ್ದೇನೆ. ಆದರೆ ಇವತ್ತಿನ ಸಂಕೀರ್ಣ ಸ್ಥಿತಿಯಲ್ಲಿ, ಕ್ಲಿಷ್ಟವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಯಾವ ವಿಷಯವನ್ನು ನಾನು ಹೆಚ್ಚು ಪ್ರಸ್ತಾಪ ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಇವನ್ ನಮ್ಮ ಬಿರಾದರ್ ಅವರು ಮಾತನಾಡುವಾಗ ರೈಲ್ವೆಯಿಂದ ಮಾತಾಡಿದರು, ವಿಮಾನ ನಿಲ್ದಾಣದ ಮಾತಾಡಿದರು. ನಾನು ಕೆಲವು ಸಮಯ ಆ ಕಡೆ ಬರದೇ ಇಲ್ಲ. ನಾನು ನೀವೆಲ್ಲರೂ ಸೇರಿದಾಗ, ಯಾಕಂದರೆ ನೀವು ಯಾರು ಬಂದಿರಿ, ಯು ಆರ್ ನಾಟ್ ಜಸ್ಟ್ ವೋಟರ್, ನೀವು ಮತದಾರರು ಮಾತ್ರ ಅಲ್ಲ, ನೀವು ಸಮಾಜವನ್ನು ಮುನ್ನಡೆಸುವ ಆ ಶಕ್ತಿ, ಆ ಅವಕಾಶ, ಆ ರೀತಿಯಾಗಿರ್ತಕ್ಕಂಥ ಸ್ಥಾನಮಾನಗಳಲ್ಲಿ ಇದ್ದಂಥ ತಾವುಗಳು. ಒಬ್ಬರು ಬ್ಯಾಂಕ್ ಚೇರ್ಮನ್ ಇದ್ದೀರಿ, ಯು ಹ್ಯಾವ್ ಎ ಕಮಾಂಡ್ ಓವರ್ ನಾಟ್ ಲೆಸ್ ದೆನ್ 2,000-3,000 ಪೀಪಲ್. ಒಬ್ಬರು ಸಿ ಇ ಒ ಇದ್ದೀರಿ, ಅಟ್ಲೀಸ್ಟ್ ಯು ಕಮಾಂಡ್ ಓವರ್ ನಾಟ್ ಓನ್ಲಿ ಯುವರ್ ಕ್ಲೈಂಟ್ಸ್ ಬಟ್ ಆಲ್ಸೋ ವಿತ್ ಯುವರ್ ಸ್ಟಾಫ್. ಒಬ್ಬ ವಕೀಲರು ಇದ್ದೀರಿ, ಯಾವ ವಕೀಲು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋವಾಗ ನೂರು ಮಂದಿಗಿಂತ ಕಡಿಮೆ ಕುಟುಂಬಗಳಿಗೆ ಪರಿಣಾಮ ಪ್ರಭಾವ ಬೀರುವಂಥವ್ರು ಇರೋದಕ್ಕೇ ಸಾಧ್ಯ ಇಲ್ಲ. ಶಿಕ್ಷಣ ತಜ್ಞರಿದ್ದೀರಿ, ನಿಮ್ಮ ಶಿಷ್ಯರಿದ್ದಾರೆ, ನಿಮ್ಮ ಸಹೋದ್ಯೋಗಿಗಳಿದ್ದಾರೆ. ಆದ್ದರಿಂದ ನೀವು ಯಾರು ಇಲ್ಲಿ ಬಂದಿದ್ದೀರಿ, ಐ ಆಮ್ ನಾಟ್ ಆಸ್ಕಿಂಗ್ ಫಾರ್ ಯುವರ್ ವೋಟ್, ಐ ಆಮ್ ಆಸ್ಕಿಂಗ್ ಯು ಟು ಗೈಡ್ ದಿ ಸೊಸೈಟಿ. ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಯಾವ ಕಡೆ ನಡೆದಿದೆ? ಈಗ ನೀವು ಪ್ರಜಾಪ್ರಭುತ್ವ ನಮ್ಮ ದೇಶದೊಳಗೆ ಹೆಂಗೆ ನಡೆದೈತಿ ಅಂತ ಹೇಳಿ ಆ UN ಅವರು ಏನು ಕಾಮೆಂಟ್ ಮಾಡ್ತಾರೆ ಅದ್ರ ಮೇಲೆ ನೀವು ಲೆಕ್ಕ ಹಾಕ್ಕೋಬೇಕು. ಏನು ವಿದೇಶಗಳೊಳಗೆ ನಮ್ಮ ಸದ್ಯದ ಸರ್ಕಾರದ ಮೇಲೆ, BJP ಸರ್ಕಾರದ ವಿರುದ್ಧ ಏನು ಮೋರ್ಚಾಗಳಾಗ್ತಾ ಇವೆ, ಏನು ರ್ಯಾಲೀಸ್ ಆಗ್ತಾ ಇವೆ, ಏನು ಇವತ್ತಿನ ಇಲ್ಲಿಯ ಸ್ಥಿತಿಗತಿಗಳನ್ನು ನೋಡಿ, ಅಲ್ಲಿ ಪತ್ರಿಕಾ ಪರಿಷತ್ತುಗಳಾಗ್ತಾ ಇವೆ, ಅವನ್ನ ನೋಡಿದ್ರೆ ಅಂದ್ರೆ ನಿಮ್ಮ ದೇಶದೊಳಗೆ ಏನಾಗಕತ್ತೈತಿ ಅಂತೇಳಿ ಗೊತ್ತಾಕತಿ. ಯಾಕಂದರೆ ನೀವು ಯಾವುದ್ರ ಮೇಲೆ ಮಾಹಿತಿಗಾಗಿ ಕಾದು ಕೂತಿರೋ ಅಥವಾ ಅವಲಂಬಿತರಾಗಿರೋ ಅವ್ರು ಯಾರು ದೇಶದಲ್ಲಿ ಪ್ರಜಾಪ್ರಭುತ್ವ ಹೇಗೆ ಅಶಕ್ತಿಗೊಳ್ತಾ ಇದೆ ಅನ್ನೋದನ್ನು ಯಾರೂ ಹೇಳ್ತಾ ಇಲ್ಲ. ಭಾರತ ಅನಪೇಕ್ಷಣೀಯವಾಗಿರ್ತಕ್ಕಂಥ ಪ್ರಪಾತದಡೆಗೆ ಇವತ್ತು ಸರಿತಾ ಇದೆ. ಆಸ್ ಡೆಮೋಕ್ರಸಿ ಇಸ್ ಕನ್ಸರ್ನ್ಡ್, ವಿ ಆರ್ ಡಿಟೋರೇಟಿಂಗ್ ಇನ್ ಎ ವೆರಿ ಡೇಂಜರಸ್ ವೇ.
ನೋಡಿ, ನಮ್ಮ ದೇಶ ಜಗತ್ತಿನಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವ ನಮ್ಮದು. ನಮ್ಮ ಚುನಾವಣೆ ಆಗ್ಬೇಕು, ಚುನಾವಣೆ ಘೋಷಣೆ ಆಗ್ತಾ ಇದ್ರು ಸಹಿತ 3 ಚುನಾವಣಾ ಆಯುಕ್ತರೊಳಗೆ ಒಬ್ಬನೇ ಒಬ್ಬವ ಇದ್ದ, ಇಬ್ಬರಿದ್ರು ಅದ್ರಾಗ ಒಬ್ಬವ ಚುನಾವಣಾ ಘೋಷಣೆ ಇನ್ನೇನು ಆಕತೆ ಆಗತ್ತನ್ನೊಳಗನ ಅಲ್ಲಿಂದ ರಾಜೀನಾಮೆ ಕೊಟ್ಟು ಹೋದ. ದೇರ್ ವಾಸ್ ಓನ್ಲಿ 1 ಇಲೆಕ್ಷನ್ ಕಮಿಷನರ್ ಹೂ ವಾಸ್ ದೇರ್ ಇನ್ಸ್ಟೆಡ್ ಆಫ್ 3. ಅಪ್ಲಿಕೇಶನ್ ಕೊಡಬಹುದು, ಒಬ್ಬ DC ಯಾವ್ದರ ಒಂದು ಎಣ್ಣೆ ಮಾಡೋದನ್ನ ತಡ ಮಾಡಿದ್ರ ಅಥವಾ ತಪ್ಪು ಮಾಡಿದ್ರ, ಅವನು ಹೆಂಗ ತಪ್ಪು ಮಾಡಿದ, ಯಾಕೆ ಮಾಡಿದ, ಯಾವಾಗ ತಪ್ಪು ಮಾಡಿದ, ಅಥವಾ ಅವಂಗ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ರು ಅದನ್ನ ತಿಳ್ಕೊಳ್ಳೋದಕ್ಕೆ ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟ್ನೊಳಗೆ ನಿಮಗೆ ಅಧಿಕಾರ ಇದೆ. ಆದರೆ ದೇಶದಲ್ಲಿ ಈ ರಾಜಕೀಯ ಪಕ್ಷಗಳಿಗೆ ಯಾರು ಎಷ್ಟು ಹಣ ಕೊಟ್ಟರು, ಯಾವಾಗ ಕೊಟ್ಟರು, ಎಷ್ಟು ಕೊಟ್ಟರು ಅನ್ನೋದನ್ನು ಯಾರಿಗೂ ತಿಳಿದಂಗೆ ಇಡಬೇಕು ಅನ್ನುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ತಂದಿದ್ದರು. ಅದು ಹಾಗೆ ಮಾಡಿರ್ತಕ್ಕಂಥದ್ದು ಇವತ್ತು ಏನಾಗಿದೆ ನೀವು ನೋಡಿದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್. ನಾವು ಇಲ್ಲಿವರೆಗೆ ಏನಂತಿದ್ವಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಂಥ ಬ್ಯಾಂಕೇ ಎಲ್ಲೂ ಇಲ್ಲ ಅಂತಿದ್ವಿ ನಾವು. ಇಟ್ ವಾಸ್ ಒನ್ ಆಫ್ ದಿ ವರ್ಲ್ಡ್ಸ್ ಬೆಸ್ಟ್ ಬ್ಯಾಂಕ್ ಆಫ್ಟರ್ ರೋಬೋ ಬ್ಯಾಂಕ್. 2nd ಸ್ಥಾನದಲ್ಲಿದ್ದಂಥ ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಅವರು ಈ ಮಾಹಿತಿ ಕೊಡೋದಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರು ಹೋಗಿದ್ರು, PIL ಫೈಲ್ ಆಗಿತ್ತು. ನಾವೇನು ಯಾವ ಕಾರಣಕ್ಕೂ ಮಾಹಿತಿ ಕೊಡೋದಿಲ್ಲ, ಕೊಡೋಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ನವರು ನೀವು ಕೊಡಬೇಕು ಅಂತ ಹೇಳಿದ್ರೆ ನಾವು ಕೊಡ್ತೀವಿ, ಆದರೆ ನಮಗೆ ಟೈಮ್ ಬೇಕು, ನಮ್ಗೆ 3 ಟೈಮ್ ಕೊಡಬೇಕು, ಅಂದರೆ ಈ ಚುನಾವಣೆಗಳು ಮುಗಿದು ಹೋಗಬೇಕು ಆಮೇಲೆ ಕೊಡಬೇಕು ಅಂತ ಅನ್ನುವಂಥ ದೃಷ್ಟಿಯಿಂದ 3 ನಂತರ ಕೊಡ್ತೀವಿ ಅಂದರು. ಸ್ನೇಹಿತರೆ, ನಾವು ನಿಜವಾಗಿ ಸುದೈವಿಗಳು. ನಮ್ಮ ಸಂವಿಧಾನ ಜೀವಂತವಾಗಿದೆ. ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಲೈವ್ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ನಾಟ್ ಡೆಡ್ ಕಾನ್ಸ್ಟಿಟ್ಯೂಷನ್. ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ನವರು ದೇ ಕೆಪ್ಟ್ ದರ್ ಫುಟ್ ಡೌನ್ ಅಂಡ್ ಸೆಡ್ ನಥಿಂಗ್ ಡೂಯಿಂಗ್, ನಾಳೆ ಆ 5 ನೀವು ಆ ಮಾಹಿತಿ ಕೊಡಬೇಕು. ಆ ಮಾಹಿತಿನ ನಾಡ್ದ ಇಲೆಕ್ಷನ್ ಕಮಿಷನ್ನವರು ಅವರ ವಾಟ್ಸಪ್ನೊಳಗೆ, ಅವರ ವೆಬ್ಸೈಟ್ನೊಳಗೆ ಅದನ್ನು ಪಬ್ಲಿಷೈಸ್ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಕೊಟ್ಟರು. ಸ್ವಲ್ಪ ಕಿರಿಕಿರಿ ಮಾಡಿದರು, 3 ಆಫ್ ದಿ ಸುಪ್ರೀಂ ಕೋರ್ಟ್ ನೋಡಿದರು, ಇನ್ನೇನು ಚೇರ್ಮನ್ನ ಜನರಲ್ ಮ್ಯಾನೇಜರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ನ ಜೈಲಿಗೆ ಹಾಕ್ತಾರೆ ಅನ್ನೋದು ಅವ್ರಿಗೂ ಸಂಶಯ ಬಂತು. ತಕ್ಷಣ ಆ ಮಾಹಿತಿಯನ್ನು ಹಂಚಿಕೆ ಮಾಡಿದರು, ಮಾಹಿತಿಯನ್ನು ಕೊಟ್ಟರು. ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಜಕೀಯ ಜನರ ಒತ್ತಡದಿಂದಾಗಿ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ಕೊಡೋದನ್ನು ಸಹಿತ ಹಿಡಿದಿಟ್ಕೋತದ. ಜನರಿಗೆ ಅದನ್ನು ನೀಡೋದು ಹೋಗಲಿ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನಿಂದ ಅದನ್ನು ಹೊರಗಿಟ್ಟಿವಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಎಲ್ಲವನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೊಟ್ಟರು 16,600 crore ಎಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ ಹಣವನ್ನು ಆಡಳಿತ ಪಕ್ಷ ಶೇಖರಣೆ ಮಾಡಿತ್ತು, ಕ್ರೋಢೀಕರಣ ಮಾಡಿತ್ತು. ಅದರೊಳಗೆ ಸುಮಾರು ಅಂದಾಜು ಮಾಡಿರುವಂತೆ, ಪತ್ರಿಕೆಯವರು ಅಂದಾಜು ಮಾಡಿರುವಂತೆ, ಪ್ರಭಾಕರ್ರಂಥವರು ವಿದ್ವಾಂಸರು ಅಂದಾಜು ಮಾಡಿರುವಂತೆ ಸುಮಾರು 6,000 crore ಹೆಚ್ಚು ಹಣ ಯಾವ ಮೂಲದಿಂದ ಬಂದಿದೆ ಅಂದರೆ CBI ಎನ್ಕ್ವೈರಿ ಯಾರ ಮೇಲೆ ಇರ್ತೈತಿ, ED ರೇಡ್ ಯಾರ ಮೇಲೆ ಆಗಿರ್ತೈತಿ, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಯಾರಿಗೆ ಹೋಗಿರ್ತೈತಿ, ಅವರ ಮೂಲದಿಂದ ಸುಮಾರು 6,000 crore ಗಿಂತ ಹೆಚ್ಚು ಹಣ
ಇವತ್ತು ಎಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ ಆಡಳಿತ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿಯವರಿಗೆ ಇವತ್ತು ಕ್ರೋಢೀಕರಣ ಆಗಿದೆ. ಅಂದರೆ ಇಸ್ ದಿಸ್ ನಾಟ್ ಎಕ್ಸ್ಟಾರ್ಷನ್? ಇಲ್ಲೇ ವಕೀಲರು ಭಾಳ ದೊಡ್ಡ ಸಂಖ್ಯೆ ಒಳಗದಿರಿ. ಕ್ಯಾನ್ ಯು ಸೇ ದಟ್ ದಿಸ್ ಇಸ್ ನಾಟ್ ಎಕ್ಸ್ಟಾರ್ಷನ್? ಇಸ್ ಇಟ್ ಎ ಫಿಲಾಂಥ್ರಫಿಕ್ ಡೊನೇಷನ್? ದಾನ ಕೊಟ್ಟರೆ ಅವರು ಇಡೀ ರೇಡ್ ಆಯ್ತು, ಇವರು ಎಲೆಕ್ಟ್ರಲ್ ಬಾಂಡ್ಸ್ಗೆ 100 ಕೋಟಿ ಕೊಟ್ಟರು, 200 ಕೋಟಿ ಕೊಟ್ಟರು, 300 ಕೋಟಿ ಕೊಟ್ಟರು. ಆ ಇಡಿ ಅವರ ಕೇಸ್ ಕ್ಲೋಸ್ ಮಾಡಿದರು. ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕೊಟ್ಟರು, ಇವರೇನು ಚಂದ ಕೊಡಬೇಕಾಗಿತ್ತು, ಆ ಚಂದ ಕೊಟ್ಟ ಕೂಡಲೇ ಅದು ಇನ್ಕಮ್ ಟ್ಯಾಕ್ಸ್ನವರು ಕೇಸ್ ಕ್ಲೋಸ್ ಮಾಡಿದರು. ಈ ಚಂದ ದಂಧೆ ಎಕ್ಸ್ಟಾರ್ಷನ್ ಅಲ್ವೇ? ಅಂದರೆ ನಮ್ಮ ರಾಷ್ಟ್ರದೊಳಗೆ ಫಾರ್ ದ ಫಸ್ಟ್ ಟೈಮ್ ಇನ್ ದಿಸ್ ಡೆಮಾಕ್ರಸಿ ಸಚ್ ಎ ಇಲ್ ಮೋಟಿವ್ಡ್ ಆಕ್ಷನ್ ಈಸ್ ನೌ ಆನ್. ಅತ್ಯಂತ ಕೆಟ್ಟ ಕಾರಣ ದುರುದ್ದೇಶದಿಂದ ಈ ರೀತಿ ಹಣ ಸಂಗ್ರಹಣ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಡಾನ್ಗಳು ಮಾಡ್ತಾರೆ, ಅಂಡರ್ಗ್ರೌಂಡ್ ರೌಡೀಸ್ ಮಾಡ್ತಾರೆ, ಅವ್ರಿಗಿಂತ ಕೇಂದ್ರದಲ್ಲಿರತಕ್ಕಂಥ ಆಡಳಿತ ಏನು ಕಡಿಮೆ ಆಯ್ತು ವಿಚಾರ ಮಾಡಿರಿ ನೀವು. ಇದು ನಮ್ಮ ಸದ್ಯದ ಸ್ಥಿತಿ. ಪ್ರಜಾಪ್ರಭುತ್ವ ಎಸ್ ಗಣರಾಜ್ಯ ಮಾನ್ಯ ಜನವರಿ 26ಕ್ಕೆ ಮಾಡೋ ಮುಂದೆ ನಾವು ಅಂಬೇಡ್ಕರ್ ಅವರ ಫೋಟೋ ಹಾಕಿ ನಾವು ಸಂವಿಧಾನವನ್ನು ಎತ್ತಿಡ್ತೀವಿ, ಸಂವಿಧಾನವನ್ನು ಗೌರವಿಸುವವರು ನಾವು, ಅದನ್ನು ಯಾವ ಕಾರಣಕ್ಕೂ ಹಿಂದೆ ಪಡೆಯೋದಾಗಲಿ ಅಥವಾ ಅದರ ಅರ್ಥವನ್ನು ಅದರ ಸತ್ವವನ್ನು ಕಡಿಮೆಗೊಳಿಸೋದಲ್ಲಾಗಲಿ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ವಿ ನಾವು. ಅಲ್ಲಿ ಹೇಳಿದ್ವಿನೂ ಹೌದು. ಆದರೆ ಬಂಧುಗಳೇ, ಗಣರಾಜ್ಯದಲ್ಲಿ ನಮ್ಮ ರಾಷ್ಟ್ರ ಇದು ಪಾರ್ಲಿಮೆಂಟ್ರಿ ವ್ಯವಸ್ಥೆ ಇರತಕ್ಕಂಥ ರಾಷ್ಟ್ರ ನಮ್ಮದು. ಲೋಕಸಭೆಯೊಳಗೆ ನಿಮ್ಮೆಲ್ಲರ ಆಶೀರ್ವಾದ ಆದರೆ ಮಾನ್ಯ ಪ್ರೊಫೆಸರ್ ಅಲ್ಗೂರವರು ನಮ್ಮ ಜನಪ್ರತಿನಿಧಿಯಾಗಿ ಲೋಕಸಭಾ ಸದಸ್ಯರಾಗಿ ಹೋಗಲಿದ್ದಾರೆ. ಜವಾಹರಲಾಲ್ ನೆಹರೂರವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದೊಳಗೆ 135 ದಿವಸ ನಮ್ಮ ರಾಷ್ಟ್ರದ ಲೋಕಸಭೆ ಸಿಟ್ಟಿಂಗ್ಸ್ ಮಾಡ್ತಿತ್ತು. ವೆನ್ ಜವಾಹರಲಾಲ್ ನೆಹರು ವಾಸ್ ದಿ ಪ್ರೈಮ್ ಮಿನಿಸ್ಟರ್, 135 ಸಿಟ್ಟಿಂಗ್ಸ್ ವೇರ್ ಹೇಳ್ದ. ಮುಂದೆ ಕಡಿಮೆ ಹಾಕುವಂತೆ ಬಂತು. ನಮ್ಮ ಸರ್ಕಾರಗಳಿರ್ಬೋದು, ಐ ಡೋಂಟ್ ವಾಂಟ್ ಟು ಡಿಫೆಂಡ್, 135 ಜವಾಹರಲಾಲ್ ನೆಹರು ಅವರಿದ್ದರೆ ಅದು ಮುಂದಿನ ಲೋಕಸಭೆಯೊಳಗೆ 116 ಬಂತು, ಮುಂದೆ ಅದರ ಮುಂದಿನ ಲೋಕಸಭೆಯೊಳಗೆ 117 ಬಂತು, ಅದರ ಮುಂದಿನ ಲೋಕಸಭೆಯೊಳಗೆ 225 ಬಂತು, ಅದರ ಮುಂದಿನ ಲೋಕಸಭೆಯೊಳಗೆ 110 ಬಂತು, ಮುಂದೆ ಕಡಿಮೆ ಆಗ್ತಾ ಬಂತು, ಕಡಿಮೆ ಆಗ್ತಾ ಬಂತು. 15, 16, 17 ಈ ಲೋಕಸಭಾ ಸಂದರ್ಭದೊಳಗೆ ಗೆಳೆಯರೆ ಇವತ್ತು 55 ಸಿಟ್ಟಿಂಗ್ಸ್, ಅಂದರೆ ಲೋಕಸಭೆ ಸೇರೋದು 135ರಿಂದ 50ಕ್ಕೆ ಇಳಿದಿದೆ. ಫ್ರಮ್ 135 ಡೇಸ್ ಇಟ್ ಈಸ್ ರೆಡ್ಯೂಸ್ ಟು 55 ಡೇಸ್. ಈ 55 ಡೇಸ್ದೊಳಗೆ ಎವರೇಜ್ ಡಿಸ್ಟರ್ಬೆನ್ಸಸ್ ಇದರ್ ಬಿಕಾಸ್ ಆಫ್ ಅಪೋಸಿಷನ್ ಆರ್ ಬಿಕಾಸ್ ಆಫ್ ರೂಲಿಂಗ್, ಒಟ್ಟಾರೆ ಸದನ ನಡೆಯದೇ ಇದ್ದಿದ್ದು ಅಥವಾ ಅದನ್ನು ಹಂಗೆ ಮುಂದೆ ಹಾಕಿಬಿಡೋದು,
ಅಥವಾ ಯಾವುದೋ ಕಾರಣಕ್ಕೆ ಉತ್ತರ ಕೊಡಲಿಲ್ಲ ನೀವು ಅಂತೇಳಿ ಇವರು ವ್ಯಾಲಿಗೆ ಹೋಗೋದು, ಅದಕ್ಕೆ ಅವರು ನೆಕ್ಸ್ಟ್ ಡೇ ಅಡ್ಜರ್ನ್ಮೆಂಟ್ ಮಾಡಿ ಹೋಗ್ಬಿಡೋದು. ಇಂಥ ಕಾರಣಗಳಿಗಾಗಿ ಎವರೇಜ್ 10 ದಿವಸ ಹೋಗ್ಯದು, 10 ಡೇಸ್ ಹ್ಯಾವ್ ಗಾನ್. ಇನ್ ಫ್ಯಾಕ್ಟ್ ದ ರಿಯಲ್ ಮೀಟಿಂಗ್ ಆರ್ ರಿಯಲ್ ಸಿಟ್ಟಿಂಗ್ಸ್ ಆಫ್ ಲೋಕಸಭಾ ವಾಸ್ ಓನ್ಲಿ 45 ಡೇಸ್. ಓನ್ಲಿ 45 ಡೇಸ್ ಅಂದರೆ ಲೋಕಸಭೆ ಯಾವುದನ್ನು ಚರ್ಚೆ ಮಾಡೋದಕ್ಕೆ, ಯಾವ ವಿಷಯವನ್ನು ಗಂಭೀರವಾಗಿ ಬೃಹತ್ ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆ ಚಿಂತನೆ ಮಾಡೋದಕ್ಕೆ ಇದೆಯೋ ಅದು ನಮ್ಮ ಗಣರಾಜ್ಯ ಆದಮೇಲೆ ಇವತ್ತಿನವರೆಗೆ 135-40 ಇಳಿದಿದೆ. 40 ಇಳಿದಿದೆ. ವಾಟ್ ಟೈಪ್ ಆಫ್ ಡೆಮೋಕ್ರಸಿ ವಿ ಹ್ಯಾವ್? ಅವರ್ ಪ್ರೈಮ್ ಮಿನಿಸ್ಟರ್ ಈಸ್ ನಾಟ್ ಆನ್ಸರಬಲ್ ಟು ಪೀಪಲ್. ನೋ ಮೀಡಿಯಾ ಕ್ಯಾನ್ ಇಂಟರ್ವ್ಯೂ ಹಿಮ್. ಯಾವ ಮಾಧ್ಯಮದವರು ಅವನ ಸಂದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಪತ್ರಿಕಾ ಪರಿಷತ್ತು ಮಾಡೋದಿಲ್ಲ, ಪ್ರಶ್ನೆ ಯಾರಿಗೂ ಕೇಳೋದಕ್ಕೆ ಅವಕಾಶ ಇಲ್ಲ. ಇದು ಬೇಕಾ ನಿಮಗೆ ಪ್ರಜಾಪ್ರಭುತ್ವ? ಪಂಚಾಯಿತಿ ಅಧ್ಯಕ್ಷ ಪತ್ರ ಬರೆದು 4 ದಿವಸ ಆಯ್ತು, ಉತ್ತರ ಕೊಟ್ಟಿಲ್ಲ. ಏ ನಮಗೆ ಉತ್ತರ ಹೇಳಿ ಹೋಗು ಅಂಥೇಳಿ ನಾವು ಕೇಳೋರು ನಾವು. ಅದಕ್ಕೆ ಗ್ರಾಮ ಸ್ವರಾಜ್ಯ ಅಂತೀವಿ ಅಂತೇಳಿ ಹೇಳೋರು ನಾವು. ಆದರೆ ಪ್ರಜಾಪ್ರಭುತ್ವದಲ್ಲಿ ನಾವು ಉತ್ತರ ಹೇಳೋದಿಲ್ಲ, ನಾ ಪತ್ರಿಕಾ ಪರಿಷತ್ ಮಾಡೋದಿಲ್ಲ, ನಾನು ಪಾರ್ಲಿಮೆಂಟಿಗೆ ಬರೋದಿಲ್ಲ. ಎಲ್ಲಿ ಹೋಗ್ತಾರೆ ಇವ್ರು? ಮತ್ತೆ ಮಾಲ್ಡೀವ್ಸ್ ಹೋಗ್ತಾರ? ವೇರ್ ಆರ್ ಯು ಗೋಯಿಂಗ್? ಇಫ್ ಯು ಆರ್ ನಾಟ್ ರಿಸ್ಪೆಕ್ಟಿಂಗ್ ದಿ ಲೋಕಸಭಾ ಅವ್ರ ರಾಜ್ಯಸಭಾಗಳು, ಯಾಕಂದ್ರೆ ಆ ಜನರಿಗೆ ಯಾವುದು ಸಂಪೂರ್ಣವಾಗಿ ತಿಳಿತದನೋ ಹಾಗೂ ಆ ಸಂದರ್ಭದಲ್ಲಿ ಏನು ಹೇಳಬೇಕಾಗಿದೆಯೋ ಅದನ್ನು ನಾವು ಯಾರ ಕೈ ಎತ್ತಾ ಇದ್ದೀರಿ? ಕೂಡ್ರಿ 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 ಕೂಡ್ರಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಪ್ಲೀಸ್ ಡೌನ್. ಗೆಳೆಯರೇ, ಡೆಮೋಕ್ರಸಿ ನಾವು ಲೆಕ್ಕ ಹಾಕೋಬೇಕಲ್ಲ. ಯಾವ ಕಾರಣಕ್ಕೆ ನಾವು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನೊಳಗೆ ಹೋಗಬೇಕು. ಭಾರತದಲ್ಲಿ ಗಣರಾಜ್ಯ ಅಧೋಗತಿಗೆ ಇಳಿದಿದೆ, ಯಾರೂ ಅಲ್ಲಿಗಳೆಯೋದಿಲ್ಲ. ಈ ಡೆಮೋಕ್ರಸಿನ, ಸಕ್ಸಸ್ಫುಲ್ ಡೆಮೋಕ್ರಸಿಯನ್ನು ಅಪ್ ಟು ಡಿಕ್ಟೇಟರ್ಶಿಪ್ 6 ಸ್ಟೆಪ್ಸ್ ಮಾಡ್ತಾರೆ. 6 ಸ್ಟೆಪ್ಸ್ನೊಳಗೆ ಇಲೆಕ್ಟ್ರಲ್ ಆಟೋಕ್ರಸಿ, ಕೊನೆಗೆ ಬರೋದು ಡಿಕ್ಟೇಟರ್ಶಿಪ್. ನಾವು ಇಲೆಕ್ಟ್ರಲ್ ಆಟೋಕ್ರಸಿಯನ್ನು ದಾಟ್ತಾ ಇದ್ದೀವಿ. ಈ ಚುನಾವಣೆಯೊಳಗೆ ನಾವು ಆಡಳಿತ ಮಾಡ್ತಕ್ಕಂಥ ಪಕ್ಷಕ್ಕೆ ಒಂದು ವೇಳೆ ಮತ ಕೊಟ್ಟರೆ ಇಲೆಕ್ಟ್ರಲ್ ಆಟೋಕ್ರಸಿಯಿಂದ ನಾವು ಡಿಕ್ಟೇಟರ್ಶಿಪ್ಗೆ ಹೋಗ್ತೀವಿ. ನೀವೆಲ್ಲ ನೋಡಿದಿರಿ, ರಾಷ್ಟ್ರದ ಅತ್ಯಂತ ಮಹತ್ವದ ಮಿಲಿಟ್ರಿ ಕಾರ್ಯಕ್ರಮದೊಳಗೆ ರಾಷ್ಟ್ರಪತಿಗಳು, ಹಿ ಈಸ್ ಹೆಡ್ ಆಫ್ ದಿ ಮಿಲಿಟ್ರಿ, ಅವರು ಅವ್ರನ್ನ ಕರೀಲೇ ಇಲ್ಲ. ಹಿ ವಾಸ್ ನಾಟ್ ಕಾಲ್ಡ್. ನೀವೆಲ್ಲರೂ ಟಿ ವಿ ನೋಡ್ತೀರಿ, ಪ್ರಧಾನಮಂತ್ರಿ ಹೋಗ್ತಿರ್ತಾರ, ಈ ನಮ್ಮ ಫ್ಯಾಷನ್ ಪರೇಡ್ನೊಳಗೆ ಆ ಮಾಡೆಲ್ ಹೋಗ್ತಿರ್ತಾರ, ಸುತ್ತ ಯಾರು ಇರಂಗಿಲ್ಲ, ಅವ್ರಿಗಾಗೇನ ಒಂದು ರ್ಯಾಂಪ್ ಇರ್ತೈತಿ. ಹಂಗೆ ಇವ್ರ ಪಕ್ಕಕ್ಕೆ ಸ್ಪೀಕರ್ ಇರೋದಿಲ್ಲ, ಇವ್ರ ಪಕ್ಕಕ್ಕೆ ಡೆಪ್ಟಿ ಸ್ಪೀಕರ್ ಇರೋದಿಲ್ಲ, ಇವ್ರ ಪಕ್ಕಕ್ಕೆ ಇವ್ರ ಕಲೀಗ್ಸ್ ಇರೋದಿಲ್ಲ, ಓನ್ಲಿ ಪ್ರೈಮ್ ಮಿನಿಸ್ಟರ್. ಇನ್ಕ್ಲೂಡಿಂಗ್ ರಾಮ ಟೆಂಪಲ್ನಾಗ ಇವ್ರು ಹೋಗುವ ಮುಂದೂ ಸಹಿತ
ಅತ್ತಾಗಿತ್ತ ಪೂಜಾರಿಗಳೇ ಇರ್ಬೇಕಲ್ರಿ, ಅವರು ಇಲ್ಲ, ಇವರ ಒಬ್ಬರ ಹೋಗುದು. ಇದನ್ನ ನಾನು ನೀವೆಲ್ಲರೂ ನೋಡಿರಿದ್ದೇನೆ, ಯಾರು ನೋಡಿಲ್ಲ ಅಂತಲ್ಲ. ಅಂದ್ರೆ ಈಸ್ ದಿಸ್ ದಿ ಡೆಮೋಕ್ರೆಸಿ? ನಾನು ಪ್ರಶ್ನೆಗೆ ಅವ್ರಿಗೆ ಕೇಳೋದಕ್ಕೂ ಸಿಗಲ್ದಂಗ ನಾನು ಪತ್ರಿಕಾ ಪರಿಷತ್ತೆ ಮಾಡೋದಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡೋದಿಲ್ಲ. ಈಸ್ ದಿಸ್ ದಿ ಡೆಮೋಕ್ರೆಸಿ? ನಾನು ಪಾರ್ಲಿಮೆಂಟಿಗೆ ಉತ್ತರ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳುದು, ಈಸ್ ದಿಸ್ ದಿ ರಿಯಲ್ ಪಾರ್ಲಿಮೆಂಟರಿ ಸಿಸ್ಟಮ್? ಯಾವ ಮಹತ್ವದ ವಿಚಾರಗಳು ವಿಷಯಗಳು ಅವುಗಳು ಜನರಿಗೆ ಮುಟ್ಟದ ಹಾಗೆ ನೋಡಬೇಕು ಅನ್ನ ಇಟ್ಟು ಹಿಡಿದ ಪಿಎಂ ಕೇರ್ಸ್ ಫಂಡ್ನಲ್ಲಿ ಆ ಯಾರು ರೊಕ್ಕ ಕೊಟ್ರ, ಎಷ್ಟು ಕೊಟ್ರ, ಏನು ಖರ್ಚಾಯ್ತು, ಎಷ್ಟು ಖರ್ಚಾಯ್ತು, ಅದು ಯಾವುದು ಯಾರಿಗೂ ಲಭ್ಯನೇ ಇಲ್ಲ. ಇಸ್ ದಿಸ್ ದಿ ಡೆಮೋಕ್ರೆಸಿ? ಇಸ್ ದಿಸ್ ದಿ ಟ್ರಾನ್ಸ್ಪರೆನ್ಸಿ? ಡ್ಯೂರಿಂಗ್ ಮನಮೋಹನ್ ಸಿಂಗ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ವಾಸ್ ಬ್ರಾಟ್. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ವಾಸ್ ಗಿವನ್ ದಿ ಬೂಸ್ಟ್. ಏನು ಹೇಳಿದರು ಅವಾಗ? ಮೋದಿಯವರು ಹೇಳಿದರು, ಇಟ್ಸ್ ಎ ಮಾನ್ಯುಮೆಂಟ್ ಆಫ್ ಫೇಲ್ಯೂರ್ ಆಫ್ ಕಾಂಗ್ರೆಸ್ ಗವರ್ಮೆಂಟ್. ಆ್ಯಂಡ್ ಬಿಲೀವ್ ಮೀ, ದ ಸೇಮ್ ಗವರ್ಮೆಂಟ್ ವಿಚ್ ಹ್ಯಾಸ್ ಸೆಡ್ ಸೋ ಹ್ಯಾಸ್ ಸ್ಪೆಂಡ್ ಟ್ರಿಪಲ್ ದೆನ್ ವಾಟ್ ಮನಮೋಹನ್ ಸಿಂಗ್ ಹ್ಯಾಸ್ ಸೆಟ್, ಆ್ಯಂಡ್ ದೇ ಕ್ಲೇಮ್ ಇಟ್ ಈವನ್ ಇನ್ ದರ್ ಮ್ಯಾನಿಫೆಸ್ಟೋ ದ್ಯಾಟ್ ವಿ ಹ್ಯಾವ್ ಡನ್ ದಿಸ್ ಮಚ್. ಅಂದರೆ ಹೇಳೋದು ಕೇಳೋದಕ್ಕೂ ವ್ಯತ್ಯಾಸ, ಮಾಹಿತಿಗಳ ಹಂಚಿಕೆ ಇಲ್ಲ, ಪ್ರಜಾಪ್ರಭುತ್ವವನ್ನು ಸರಿಯಾಗಿ ನಡೆಸೋದಕ್ಕೆ ಯಾವುದೇ ಕಾರಣದಿಂದ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಗಣರಾಜ್ಯ ಇವತ್ತು ಅವನತಿಯ ಪ್ರಕ್ರಿಯೆಯಿಂದ ದಿನದಿಂದ ದಿನಕ್ಕೆ ಸೊರಗ್ತಾ ಇದೆ. ಈ ಅಧೋಗತಿ ಉಲ್ಬಣಗೋಗ್ತಾ ಇದೆ. ಆದ್ದರಿಂದ ಇದು ತಕ್ಷಣ ರಿಪೇರಿ ಮಾಡ್ದಂಗ ಆಗೈತಿ. ಈಗ ಇವನ್ ನಾವು ಇದನ್ನು ಇನ್ನೊಂದು ಸ್ವಲ್ಪ ಬಿಟ್ರಿ ಅಂದರೆ ಯು ವಿಲ್ ಲೂಸ್ ದಿ ಡೆಮೋಕ್ರೆಸಿ ಇನ್ ಇಂಡಿಯಾ. ಐ ಆಮ್ ನಾಟ್ ಕ್ಲೇಮಿಂಗ್ ಇಟ್ ಬಿಕಾಸ್ ಐ ವಾಂಟ್ ಯು ಟು ವೋಟ್ ಟು ಮೈ ಪಾರ್ಟಿ. ವೋಟಿಂಗ್ ಅಲ್ಗೂರ್ ಆರ್ ಅದರ್ವೈಸ್ ವಿಲ್ ನಾಟ್ ಸರ್ವ್ ದ ಪರ್ಪಸ್. ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಈಸ್ ಪ್ರೊಟೆಕ್ಟಿಂಗ್ ದಿ ಡೆಮೋಕ್ರೆಸಿ. ಇಫ್ ವಿ ವಾಂಟ್ ಟು ಪ್ರೊಟೆಕ್ಟ್ ದ ಡೆಮೋಕ್ರೆಸಿ, ವಿ ಮಸ್ಟ್ ಗೋ ಅಲಾಂಗ್ ವಿತ್ ದ ಪಾರ್ಟಿ ವಿಚ್ ರಿಸ್ಪೆಕ್ಟ್ಸ್ ದಿ ಕಾನ್ಸ್ಟಿಟ್ಯೂಷನ್. ಐ ಆಮ್ ಶ್ಯೂರ್ ಮಿಸ್ಟರ್ ಅಲ್ ಗೋರ್ ವಿಲ್ ಪ್ಲೆಜ್ ಬಿಫೋರ್ ಆಲ್ ಆಫ್ ಯು ದಟ್ ಹಿ ವಿಲ್ ರಿಯಲಿ ಡೂ ಹಿಸ್ ಬೆಸ್ಟ್. ಟೇಕ್ ಎ ಪ್ಲೆಜ್. ಯಾವ ಕಾರಣಕ್ಕೂ ಏನು ಬಂದ್ರೂ, ನನ್ನ ಸ್ಥಾನ ಹೋಗುವಂಥ ಪ್ರಸಂಗ ಬಂದ್ರೂ, ನಾನು ಸಂವಿಧಾನವನ್ನು ಎತ್ತಿ ಹಿಡಿತೀನಿ, ಸಂವಿಧಾನವನ್ನು ಗೌರವಿಸ್ತೀನಿ, ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವವನ್ನು ಕಾಪಾಡೋದಕ್ಕೆ ನಾನು ಏನಾದರೂ ಮಾಡೋದಕ್ಕೆ ಸಿದ್ಧ ಇದ್ದೇನೆ ಅನ್ನುವಂಥ ಆ ಪ್ರತಿಜ್ಞೆಯನ್ನು ಅವ್ರು ಮಾಡಬೇಕು. ಆ ಮನೋಭಾವದವರು, ಆ ರೀತಿಯ ಪಕ್ಷದವರು ಇವತ್ತು ನಮ್ಮ ರಾಷ್ಟ್ರದಲ್ಲಿ ಮತ್ತೆ ಆಡಳಿತಕ್ಕೆ ಬರಬೇಕಾಗಿದೆ. ಬಂಧುಗಳೇ, ನಾನು ತಮಗೆ ಒಂದು ಮಾತು ಹೇಳ್ತೀನಿ ಅಂದರೆ, ವಿ ಆಲ್ ಹ್ಯಾವ್ ಬಿಕಮ್ ವಾಯ್ಸ್ಲೆಸ್. ನಾವು ಎಲ್ಲರೂ ಧ್ವನಿ ಕಳೆದುಕೊಂಡ್ಬಿಟ್ಟೇವೆ. ನಾವು ಇಲ್ಲಿ ನಮ್ಮ ಸಿಇಒಗಳದಾರಲ್ಲ, ಬ್ಯಾಂಕ್ ಸಿಇಒಗಳು, ಬ್ಯಾಂಕ್ ಚೇರ್ಮನ್ಗಳು, ಈಗೇನೋ ರಿಸರ್ವ್ ಬ್ಯಾಂಕ್ನವರು ನಿಮಗೆ ಸಾಲದ ಮೇಲೇನು ಬಡ್ಡಿ ಬಿಡೋದಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಾರೆ. ಇಲ್ಲಿವರೆಗೆ ಬಡ್ಡಿ ಸಹಿತ ಬಿಡೋಕೆ ಬರ್ತಿದ್ದಿಲ್ಲ ನಿಮಗೆ. ಅಕಸ್ಮಾತ್ ನೀವು ನಿಮ್ಮ ಬೋರ್ಡ್ನವ್ರ ಒತ್ತಾಯಕ್ಕೆ ಬಡ್ಡಿ ಗಿಡ್ಡಿ ಬಿಟ್ಟು ಸೂಟ್ ಬಿಟ್ಟು ಏನು ಮಾಡಿದ್ದೀರಂದ್ರೆ, ನಿಮ್ಮ ಆಡಿಟರು ನಿಮ್ಮ ರಿಸರ್ವ್ ಬ್ಯಾಂಕ್ ಇನ್ಸ್ಪೆಕ್ಷನ್ನೊಳಗೆ ಸಿಇಒಗೆ ಚೇರ್ಮನ್ಗೆ ನೋಟಿಸ್ ಕೊಡುವಂಥ ಸ್ಥಿತಿ ಇತ್ತು. ಯಾರಿಗೆ ನಮ್ಮ ಬ್ಯಾಂಕ್
ಮೆಂಬರ್ಗೆ ನಾವು ಸಾಲ ಕೊಟ್ಟಿದ್ದನ್ನು ನಾವು ನಮ್ಮ ಹಣದಿಂದ ಅದರೊಳಗೆ ಅವನ ಭಾರ ಕಡಿಮೆ ಮಾಡೋದ್ರ ಸಲುವಾಗಿ ಅವನ ಬಡ್ಡಿ ಸುಟ್ಬಿಟ್ರೆ ನಾವು ನೋಟಿಸ್ ಪಡ್ಕೊತಿದ್ವಿ, ನಮ್ಮ ಮೇಲೆ ಕ್ರಮ ಹಾಕಿತ್ತು. ಆದರೆ ಬಂಧುಗಳೇ, ರಾಷ್ಟ್ರದೊಳಗೆ 1,476,000 ಕೋಟಿ 1,476,000 ಕೋಟಿ ಹಣವನ್ನು, ಸಾಲವನ್ನು, ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿದ್ದಾರೆ ಈ ಬಿ ಜೆ ಪಿ ಸರ್ಕಾರದವರು. 2016-17 2023 ಮಾರ್ಚ್ವರೆಗೆ 14.76 ಲಕ್ಷ ಕೋಟಿ. ಜಸ್ಟ್ ಇಮ್ಯಾಜಿನ್, ಒಂದು 5 ನಿಮಿಷ ಎಷ್ಟೇ ಸಾವುಕಾರ ಇದ್ರೂ ಸಹಿತ 1,476,000 ಕೋಟಿ ಅಂದಾಜು ಮಾಡ್ಕೊಳ್ಳೋದಕ್ಕೆ, ಊಹೆ ಮಾಡ್ಕೊಳ್ಳೋದಕ್ಕೆ ಸಮಯ ಹಿಡ್ತೀನಿ. ಈಸ್ ದಿಸ್ ದಿ ರೈಟ್ ವೇ? ಈಸ್ ದರ್ ಎನಿ ವಾಯ್ಸ್ ಅಗೇನ್ಸ್ಟ್ ದಿಸ್? ಯು ಆರ್ ಆಲ್ ಟ್ಯಾಕ್ಸ್ ಪೇಯರ್ಸ್ ಪರ್ಹ್ಯಾಪ್ಸ್. ಇಲ್ಲಿ ಯಾರಿದ್ದೀರಿ ಈ ಒಂದು ಹಾಲ್ನೊಳಗೆ ರೈಟ್ ನಾವು, ನಾನು ಮೊದಲು ಮಾಡಿಕೊಂಡು, ನೀವೆಲ್ಲರೂ ಟ್ಯಾಕ್ಸ್ ಕೊಡೋರ ಎದುರಿರಲಿ. ಒಬ್ಬ 1 ಲಕ್ಷ ಕೊಡ್ತಿರ್ಬೋದು, ಒಬ್ಬರು 10,000,000 ಕೊಡ್ತಿರ್ಬೋದು, ಒಬ್ಬರು 1 ಕೋಟಿ ಕೊಡ್ತಿರ್ಬೋದು. ಬಟ್ ನೀವು ಟ್ಯಾಕ್ಸ್ ಕೊಡೋರಾದಿರಿ. ನಿಮ್ಮ ಟ್ಯಾಕ್ಸ್ ಹಣವನ್ನು ನಾವು ದೇಶದೊಳಗೆ ಬಡವ್ರಿಗೆ ತಲುಪಿಸ್ಬೇಕಾದದ್ದು, ಅಥವಾ ಸಾಮಾನ್ಯನಿಗೆ, ಶ್ರೀಸಾಮಾನ್ಯನಿಗೆ ತಲುಪಿಸ್ಬೇಕಾದದ್ದು, ಅಥವಾ ನಮ್ಮ ದೇಶದ ಅಭಿವೃದ್ಧಿಗೆ ಅದನ್ನು ತೊಡಗಿಸಬೇಕಾದಂಥ ಹಣನ ನೀವೇನು ರೊಕ್ಕ ಐತೆ ಅಂತೇಳಿ ಅದನ್ನು ಸಾಲ ಮನ್ನಾ ಮಾಡೋಕ್ಕೆ ಅದನ್ನು ಉಪಯೋಗ ಮಾಡಿರಿ ಅಂತಲ್ಲ. ನೀವು ಆ ಸಾಲ ನೀವು ಮನ್ನಾ ಮಾಡೋದ್ರ ಬದಲಿ ನೀವು ಬೇಕಾದ ಡೆವಲಪ್ಮೆಂಟ್ ವರ್ಕ್ ಮಾಡಿರಿ, ಯು ಕೆ ಪಿ ಕೊಡ್ರಿ, ಮತ್ತೊಂದು ಕಾರ್ಯಕ್ರಮ ಕೊಡ್ರಿ, ನಾವು ಬೇಡ ಅನ್ನಂಗಿಲ್ಲ. ಬಟ್ ಶ್ರೀಮಂತರಿಗೆ ನಾವು ಒಂದು ಉದಾಹರಣೆ ಹೇಳ್ತೀನಿ. 1,476,000 ಕೋಟಿ ರೂಪಾಯಿಯ ಮನ್ನಾ ಏನು ಮಾಡಿದಾರೆ, ಇದರೊಳಗೆ ಒಬ್ಬ ಅದಾನ ನನಗೆ ನನ್ನ ಗಮನ ಹೋಗಿದ್ದು ಎಂಥ ವ್ಯಕ್ತಿಗೆ ಅಂದರೆ, ಅವನಿಗೆ 7,500 ಕೋಟಿ ರೂಪಾಯಿಯನ್ನ ಮಾಡ್ತಾರೆ. ಬಂಗಾರದ ನ್ಯಾಷನಲ್ ಟೈಕೂನ್ ಆಫ್ ಜೆಮ್ಸ್, ಡೈಮಂಡ್ ಆ್ಯಂಡ್ ಗೋಲ್ಡ್ ಮರ್ಚೆಂಟ್. ಅವನು 55 ದೇಶದಾಗ ಅವನ ಅಂಗಡಿದವ, ಸುಮಾರು 10,000 ಕೋಟಿಗಿಂತ ಹೆಚ್ಚು ಅವನದು ಆಸ್ತಿ ಐತಿ. 7,551 ಸಮಥಿಂಗ್ ಅಷ್ಟು ಕೋಟಿ ರೂಪಾಯಿ ಮನ್ನಾ ಮಾಡಿದ್ರಲ್ಲ, ಏನ್ ವೇರ್ ಇಸ್ ದ ವಾಯ್ಸ್? ನೀವು ನಮ್ಮ ಕಡೆ ಕೈ ಮಾಡ್ಬೋದು, ಏ ನಾವೇನು ವಾಯ್ಸ್ ಮಾಡಿದ್ರಿ, ನೀವು ಎಮ್ ಎಲ್ ಎ ಇದ್ರಿ, ನೀವು ಮಾಡಬೇಕು, ನೀವು ಎಂ ಪಿ ಎಲೆಕ್ಷನ್ ನಿಲ್ಬೇಕಂತೀರಿ, ನೀವು ಮಾಡಬೇಕು, ನೀವು ಬಿಳಿಯಂಗೆ ಹಾಕ್ಕೊಂಡ್ರಿ, ನೀವು ಮಾಡಬೇಕು. ನೋ, ಅದು ಆಗೋದಿಲ್ಲ. ಈಗ ನಾವು ಮಾಡ್ತೀವಿ, ನಾವು ಧ್ವನಿ ಎತ್ತೀವಿ, ಆದರೆ ನಮ್ಮ ಧ್ವನಿನ ಜರ್ನಲಿಸ್ಟ್ ಏನಿದಾರಲ್ಲ ಅವ್ರು ಎಷ್ಟು ಬರೀಬೇಕಂಥೇಳಿ 4 ಪುಟ ಬರೆದು ಕಳಿಸಿದ್ರು ಸಹಿತ ಅದು ಇವತ್ತು ಪತ್ರಿಕೋದ್ಯಮಿಗಳ ಉದ್ಯೋಗ ಆಗಿಲ್ಲ, ಅದು ಮಾಲಕರ ದಂಧೆ ಆಗಿದೆ. ಅವನು ಏನೋ ಬರೆದು ಕಳಿಸ್ಬೋದು, ಆದರೆ ಅದನ್ನು ಕತ್ತು ಹಿಚ್ಚುವ ಕೆಲಸ, ಶಕ್ತಿ ಮಾಲಕನಲ್ಲಿದೆ. ನೀವು ಟಿ ವಿ ನೋಡ್ತೀರಿ, ಯಾಕೆ ಬರೀ ಮೋದಿನ 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 ಬರ್ತಾನ್ರಿ? ಬಿಕಾಸ್ ಆಲ್ ಓನರ್ಸ್ ಆಫ್ ದಿ ಟಿ ವಿ ಆರ್ ಹೀಸ್ ಡಿಸೈಪಲ್ಸ್. ಬಂಧುಗಳೇ, ನಿಮಗಿನ್ನೊಂದು ಆಘಾತಕರವಾಗಿರ್ತಕ್ಕಂಥ ವಿಷಯ ಹೇಳ್ತೀನಿ, ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಹಿಂಗೆ ಎಲ್ಲರೂ ಕೂಡಿದಾಗ ನಾವು ಮಾತಾಡ್ಕೊಂಡ್ವಿ ಅಂದರೆ ಆಕ್ರೋಶ ನಮ್ಮೊಳಗೆ ಬರೋದಕ್ಕೆ ಪ್ರಾರಂಭ ಆಗಬೇಕು, ಆಗ್ತೈತಿ.
ರೈಲ್ವೆಯನ್ನು ಮಾರಾಟ ಮಾಡಿದ್ವಿ ನಾವು. ಅದಾನಿಯವ್ರಿಗೆ ಈಗಾಗಲೇ ಕೆಲವು ಭಾಗ ಕೊಟ್ಟಿವಿ ಅವ್ರಿಗೆ. ಏರ್ಪೋರ್ಟ್ಗಳನ್ನು ಮಾರಾಟ ಮಾಡಿದ್ವಿ. ನ್ಯಾಷನಲ್ ಹೈವೇಸನ್ನು ಮಾರಾಟ ಮಾಡಿದ್ವಿ. ಮೊನಟೈಸೇಷನ್ ಹೆಸರಿನೊಳಗೆ ಮೊನಟೈಸೇಷನ್ ಪೈಪ್ಲೈನ್ ಸ್ಕೀಮ್ದೊಳಗೆ ನಾವು ಏರ್ಪೋರ್ಟ್, ರೈಲ್ವೆ, ನ್ಯಾಷನಲ್ ಹೈವೇ, ಟ್ರಾನ್ಸ್ಮಿಷನ್ ಲೈನ್ ಇವನ್ನೆಲ್ಲ ಮಾರಾಟ ಮಾಡ್ತಾ ಇದ್ದೀವಲ್ಲ, ಇದಕ್ಕೆ ನಿಮ್ಮೆಲ್ಲರದು ಒಪ್ಪಿಗಿದೆಯಾ? ದಿಸ್ ಶುಡ್ ಬಿಕಮ್ ದಿ ಇಶ್ಯೂ ಇನ್ ಲೋಕಸಭಾ. ಇವು ಲೋಕಸಭೆ ಚುನಾವಣೆಯೊಳಗೆ ಇಶ್ಯೂ ಆಗಬೇಕು. ಆದರೆ ಜನ ಭಾಳ ದೊಡ್ಡ ಗಾತ್ರದಲ್ಲಿದ್ದಾರೆ, ಸಂಖ್ಯೆಯೊಳಗಿದ್ದಾರೆ. ನಾವು ಅವರೆಲ್ಲರಿಗೂ ಇದನ್ನು ಈ ವಿಷಯವನ್ನು ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ, ರಾಜಕೀಯ ಪಕ್ಷಗಳು ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ ನಾನು ನಿಮ್ಮ ಸಹಾಯವನ್ನು, ನಿಮ್ಮ ಕ್ರಿಯಾಶೀಲತೆಯನ್ನು ಇದರೊಳಗೆ ಅಪೇಕ್ಷೆ ಮಾಡ್ತೀನಿ. ನೀವು ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತಂದರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಮುಖಾಂತರ ಜನರನ್ನು ಜಾಗೃತಿ ಮಾಡಬೇಕು ಅಂತಂದರೆ ನೀವು ಸಹಿತ ರಾಜಕಾರಣಿಗಳಷ್ಟೇ ಪ್ರಜಾಪ್ರಭುತ್ವದ ಬಗ್ಗೆ ವಿಶೇಷ ಗೌರವವನ್ನು, ಅಭಿಮಾನವನ್ನು ತೋರಿಸಿ ನಿಮ್ಮ ಸಲುವಾಗಿ, ನಾಟ್ ಫಾರ್ ಸಂಬಡಿ. ಈಗ ನೀವು ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕು ಅಂತಂದರೆ ನಾಳೆ ಮಲ್ಲಮ್ಮನವ್ರು ಬಂದು ನಮ್ಮನ್ನು ಫೆಡರೇಷನ್ನಾಗಲಿ ವಿಧಾನಸೌಧದಲ್ಲಾಗಲಿ ಕೈ ಹಿಡಿದು ಕೇಳ್ತಾರಲ್ಲ, ಆ ಅಧಿಕಾರ ಅವ್ರಿಗೆ ಉಳಿಬೇಕು ಅಂತಂದರೆ ಯು ವಿಲ್ ಹ್ಯಾವ್ ಟು ಡಿಫೆಂಡ್ ದಿ ಡೆಮೊಕ್ರೆಸಿ. ಇಲ್ಲ ಸುಮ್ಮನೆ ಕೂತ್ರಿ, ಹೋಗ್ಬಿಡ್ತತಿ, ಆಸ್ತಿ ಎಲ್ಲ ಹೋಗ್ತಾವೆ, ರಾಷ್ಟ್ರದ ಆಸ್ತಿಗಳು ಹೋಗ್ತಾವೆ. ನಾವೊಂದು ಮಾತು ಹೇಳ್ತಿದ್ದೆ, ಪ್ರಜಾಪ್ರಭುತ್ವದ ಹೆಂಗೆ ನಡೆದೈತೆ ಅಂದರೆ ಚುನಾವಣಾ ಕಮಿಷನ್ ಹೇಳಿದೆ, ಎಲೆಕ್ಟ್ರಲ್ ಬಾಂಡ್ಸ್ ಹೇಳಿದೆ, ಅದರ ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಹೇಳಿದೆ. ಈಗ ನೋಡ್ರಿ, ದೇಶದೊಳಗೆ ಲೋಕಸಭೆ ಚುನಾವಣೆ ನಡೆದದ. ಮಾನ್ಯ ಕೇಜ್ರಿವಾಲ್ ಹೀ ಈಸ್ ಬಿಹೈಂಡ್ ಬಾರ್ಸ್, ಮೆನಿ ಮಿನಿಸ್ಟರ್ಸ್ ಆರ್ ಬಿಹೈಂಡ್ ಬಾರ್ಸ್. ಏನಿದ್ರ ಅರ್ಥ ಅಂದರೆ ಮುಖ್ಯಮಂತ್ರಿಯನ್ನು ಸಹಿತ ನಾವು ಹಿಡಿದಿಡುವಂಥ ಕಾನೂನುಗಳನ್ನು ಮಾಡಿಕೊಂಡಿವಿ. ನೀವು ನೋಡಿದಿರಿ, ಮುಖ್ಯಮಂತ್ರಿಗಳು ಹೋಗಿಲ್ಲ ಅಂತಲ್ಲ ಜೈಲಿಗೆ, ಆದರೆ ಜೈಲಿಗೆ ಹೋದರೂ ಜೈಲಿಂದ ಹೊರಗೂ ಬಂದ ಬಿಟ್ಟರು. ನೀವು ಮೆರವಣಿಗೆ ಮಾಡಿ ಅವ್ರನ್ನ ಅಡ್ಡಾಡಿಸಿ ಮತ್ತೆ ಒಂದು 3 ತಿಂಗಳದಾಗ ಬೇರೆ ಜಡ್ಜ್ ಬಂದಂಥ ಸಂದರ್ಭದೊಳಗೆ ಅವ್ರು ನಿಕಾಲಿನೂ ಆದರು. ಸ್ಥಿತಿಗತಿಗಳು ಹಿಂಗಿರುವಾಗ ಚುನಾವಣೆಗಳು ಹೇಗೆ ಫೇರ್ ನಡೀತಾವು ಅನ್ನೋದನ್ನು ಎಲೆಕ್ಟ್ರಲ್ ಬಾಂಡ್ಸ್ ನಂತರ EVMs ವಿಚಾರ ಬಂತು. ಮೊನ್ನೆ ಸುಪ್ರೀಂ ಕೋರ್ಟ್ನವರು ಕಾಸರಗೋಡಿನಲ್ಲಿ ಆಗಿರ್ತಕ್ಕಂಥ ಆ ಪ್ರಕರಣದ ಬಗ್ಗೆ, EVMಗಳ ಬಗ್ಗೆ ತನಿಖೆ ಮಾಡೋದಕ್ಕೆ ಆದೇಶ ಕೊಟ್ಟರು. ನಾವು ಚುನಾವಣಾ ಕಣದಲ್ಲಿದ್ದೀವಿ, ನೀವೆಲ್ಲ ಮತ ಹಾಕೋದಕ್ಕೆ ಎಲ್ಲ ತಯಾರಾಗ್ತಾ ಇದ್ದೀರಿ, ಮೇಲ್ನೋಟಕ್ಕೆ ಇದು ಘೋಟಾಳ ಇದೆ ಅಂಥೇಳಿ ಸುಪ್ರೀಂ ಕೋರ್ಟ್ನವರು ತನಿಖೆಗೆ ನಿರ್ದೇಶನ ಕೊಟ್ಟರು. ನಮ್ಮ ಮನಸ್ಸಿನಾಗ ಏನಾಗಬಾರ್ದು, ಕಳವಳ ಎಷ್ಟಾಗಬಾರ್ದು, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಫೇರ್ ಆಗಿ ನಡೆದಿದೆಯಾ ಅನ್ನುವ ಆಲೋಚನೆ ತನ್ನಿಂದ ತಾನೇ ಬರೋದಿಲ್ಲವೇ, ಇದನ್ನು ನಾವು ಇವತ್ತು ಗಮನಿಸಬೇಕಾಗಿದೆ. ಇನ್ನೊಂದು ನಿಮ್ಮ ಗಮನಕ್ಕೆ ಹೇಳೋದಕ್ಕೆ ಬಯಸ್ತೀನಿ, ನಮ್ಮ ರಾಷ್ಟ್ರ ಅತ್ಯಂತ ಸಂಕುಚಿತವಾಗಿರ್ತಕ್ಕಂಥ ದೇಶದ ಗಣರಾಜ್ಯವಾಗಿ ಮಾರ್ಪಾಡು ಮಾಡಬೇಕು ಅಂಥೇಳಿ ದೊಡ್ಡ ಪಕ್ಷ ಇವತ್ತು ಪ್ರಯತ್ನ ಮಾಡ್ತಾ ಇದೆ. ಇದು ಚಿಂತಾಜನಕ, ಚಿಂತೆಯ ವಿಷಯ ಆಗಿದೆ. ನೀವು ನೋಡ್ತೀರಿ, ಧರ್ಮದ ಹೆಸರಿನಲ್ಲಿ ಜನರ ಮನಸ್ಸನ್ನು ಒಡೆಯುವ ಪ್ರಯತ್ನ ಒಂದು ಕಾಲ ಇತ್ತು.
ಜಾತಿ ಹೆಸರು ಮೇಲೆ ಏನರು ಮಾಡಿದ್ರೆ ಏ ಇಲೆಕ್ಷನ್ ರದ್ದಾಕವೋ ಅಂತಿದ್ರು. ಜಾತಿ ಹೆಸರು ಮೇಲೆ ಮಾತಾಡಿದ್ರೆ ಅಂದ್ರೆ ಇಲೆಕ್ಷನ್ ರದ್ದಾಕವೋ ಅಂತಿದ್ರು. ನೀವೇನ್ರ ನೀವು ದೇವ್ರ ಗುಡಿ ಮಸೂತಿ ಚರ್ಚು ಇವನ್ನ ಉಪಯೋಗ ಮಾಡ್ಕೊಂಡ್ರೆ ಅಂದ್ರೆ ಇಲೆಕ್ಷನ್ ಕ್ಯಾನ್ಸಲ್ ಅಂತಿದ್ರು. ಆಗಿರೋ ಅದು ಕೆಲವು ಸಂದರ್ಭದಲ್ಲಿ. ಇವತ್ತು ಏನಾಗ್ತಾ ಇದೆ? ಧರ್ಮದ ಹೆಸರಿನಲ್ಲಿ ರಾಜಕಾರಣ ನಡೆದಿದೆ, ಜಾತಿ ಹೆಸರಿನಲ್ಲಿ ರಾಜಕಾರಣ ನಡೆದಿದೆ. ಈ ಅಸ್ತವ್ಯಸ್ತ ಅವ್ಯವಸ್ಥಿತವಾಗಿರ್ತಕ್ಕಂಥ ಈ ದುರ್ದೈವದ ಸ್ಥಿತಿಯನ್ನು ಬದಲಾಯಿಸೋದು ನಮ್ಮ ಉದ್ದೇಶ ಆಗಬೇಕು. ಅದಕ್ಕಾಗಿ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೀನಿ, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವುದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ತನ್ನ ಎಲ್ಲ ಬದ್ಧತೆಯನ್ನು ವ್ಯಕ್ತ ಮಾಡ್ತಾ ಇದೆ. ಸಂವಿಧಾನವನ್ನು ಕಾಪಾಡ್ತಕ್ಕಂಥ ಎಲ್ಲ ತನ್ನ ನಿರ್ಣಯವನ್ನು ಬದ್ಧತೆಯನ್ನು ಇವತ್ತು ಅಭಿವ್ಯಕ್ತಗೊಳಿಸಿದೆ. ಮಾನ್ಯ ರಾಜು ಅಲ್ಲಿಗೂರವರು ಆ ದಿಸೆಯೊಳಗೆ ಕೆಲಸ ಮಾಡೋದಕ್ಕೆ ಎದೆ ತಟ್ಟಿ ಪ್ರತಿಬದ್ಧರಾಗ್ತಾ ಇದ್ದಾರೆ. ಅದಕ್ಕಾಗಿ ಅವ್ರಿಗೆ ಓಟ್ ಕೊಡಬೇಕು, ಅವರಿಗೆ ನೀವು ಬೆಂಬಲಿಸಬೇಕು, ನೀವು ಓಟ್ ಕೊಡಿಸಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ಮೊದಲು ಕೇಳ್ತೀನಿ. ಏನ್ರಿ ಪಾಟೀಲ್ರೆ ಬರೇ ಬೈಯುದ ಮಾಡಿದ್ರಿ ನೀವು, ನಿಮ್ಮದು ಪೋಸ್ಟ್ಗಳನ್ನು ಹೇಳೋದಿಲ್ಲ. ಆದರೆ ಒಂದು ಹೇಳ್ತೇನೆ ನಾನು, ಪ್ರಜಾಪ್ರಭುತ್ವದ ಫೌಂಡೇಶನ್ ಹಾಕಿದವರು ಜವಾಹರಲಾಲ್ ನೆಹರು. ನಿಜ ಕಾಂಗ್ರೆಸ್ ಪಕ್ಷ ಎಮರ್ಜೆನ್ಸಿ ತರೋದ್ರ ಮೂಲಕ ಎಡವಿತ್ತು. ಅದಕ್ಕೆ ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವಂಥ ಎಲ್ಲ ಪ್ರಯತ್ನ ಮಾಡಿದ್ದೇವೆ ನಾವು. ಇವತ್ತು ಬಂಧುಗಳೇ, ಪ್ರಜಾಪ್ರಭುತ್ವ ರಕ್ಷಣೆ ಜೊತೆ ಜೊತೆಗೆ ನಾವು ವಿಶೇಷವಾದ ಕಾರ್ಯಕ್ರಮಗಳನ್ನು ತಂದಿದ್ದೇವೆ. ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದು, ಪಂಚ್ ಗ್ಯಾರಂಟಿಗಳನ್ನು ಕೊಟ್ಟಿವೆ. ಅಂದರೆ ದೇಶದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸೋದು ಸರಳನೂ ಐತಿ, ಆದರೆ ಮನಸ್ಸು ಬೇಕು. ಪೊಲಿಟಿಕಲ್ ವಿಲ್ ಈಸ್ ರಿಕ್ವೈರ್ಡ್. ಪೊಲಿಟಿಕಲ್ ವಿಲ್ ಯಾವಾಗ ಬರ್ತದೆ ಯಾವುದೇ ರಾಜಕೀಯ ಪಕ್ಷಕ್ಕಿರಲಿ? ಕುತ್ತಿಗೆ ಬಂದಾಗ ಬರ್ತದೆ. ಅದಕ್ಕೆ ನಾವು ಗ್ಯಾರಂಟಿಗಳನ್ನು ಕೊಟ್ಟೇವಲ್ಲ, ಗ್ಯಾರಂಟಿ ಕೊಟ್ಟಿರೋದ್ರಿಂದ ಏನಾಗೈತ ಅಂದ್ರೆ, ನಮ್ಮ ರಾಜ್ಯದೊಳಗೆ ಬಹುತೇಕ ಬಡವರನ್ನ ಬಡತನ ರೇಖೆ ಕೆಳಗೆ ಏನಿದ್ರಲ್ಲ ಅವ್ರನ್ನೆಲ್ಲರನ್ನೂ ಬಡತನ ರೇಖೆಯಿಂದ ಮೇಲೆ ಎತ್ತಿದ್ದೀವಿ. 1 ಕೋಟಿ 1 ಕೋಟಿ 10 ಲಕ್ಷ ಕುಟುಂಬಗಳನ್ನು 1 ಕೋಟಿ 10 ಲಕ್ಷ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತಿದ್ದೇವೆ. ಗೃಹಜ್ಯೋತಿ ಕಾರ್ಯಕ್ರಮ ಕೊಟ್ಟಿದ್ದೇವೆ, ಶಕ್ತಿ ಕಾರ್ಯಕ್ರಮ ಕೊಟ್ಟಿದ್ದೇವೆ, ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೇವೆ, ಯುವನಿಧಿ ಕಾರ್ಯಕ್ರಮ ಕೊಟ್ಟಿದ್ದೇವೆ, ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇದರ ಮೂಲಕ 50,000 ಕೋಟಿಗಿಂತ ಹೆಚ್ಚು ಒಂದು ವರ್ಷಕ್ಕೆ ಖರ್ಚಾಗ್ತದೆ. ಈಗ ನಾವು ಸಾಕಷ್ಟು ಪ್ರಮಾಣದೊಳಗೆ ಈ 10 ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೇವೆ. ನಿಮಗೆಲ್ಲರಿಗೂ ಆಶ್ಚರ್ಯ ಅನ್ನಿಸ್ಬೋದು, ಇಟ್ ಈಸ್ ಈಸಿ ಟು ಅನೌನ್ಸ್ ಪ್ರೋಗ್ರಾಮ್, ಇಟ್ ಈಸ್ ಈಸಿ ಟು ಡಿಸ್ಟ್ರಿಬ್ಯೂಟ್ ದೀಸ್ ಫೆಸಿಲಿಟೀಸ್. ನಾವು ಬೆನಿಫಿಷರೀಸ್ಗೆ ನಾವು ಮುಟ್ಟಿಸ್ಬೋದು, ಆದರೆ ಬೆನಿಫಿಷರೀಸ್ಗೆ ಸರಿಯಾಗಿ ಮುಟ್ಟಿಸೋದು ಹಾಗೂ ಎಲ್ಲ ಬೆನಿಫಿಷರೀಸಿಗೆ ಮುಟ್ಟಿಸೋದು ಭಾಳ ಕಠಿಣವಾಗಿರ್ತಕ್ಕಂಥ ಕೆಲಸ. ನಮ್ಮ ದೇಶದ ಒಟ್ಟು ಆಡಳಿತದೊಳಗನೆ ಯಾವಾಗೂ 100 ಕ್ಕೆ 75 ರಷ್ಟು ಸಹಿತ ಏನು ಸ್ಕೀಮ್ನಿಂದ ಲಾಭ ಯಾರಿಗೆ ಮುಟ್ಟಬೇಕೋ ಅವ್ರಿಗೆ ನಮ್ಮ ಆಡಳಿತದ ಇತಿಹಾಸದೊಳಗೆ ಅದು ಸಾಧ್ಯ ಆಗಿಲ್ಲ. ಒಂದು ಪ್ರಶ್ನೆ ಬಂದಿತ್ತು.